ಇವತ್ತಿನ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡ್ತೀವಿ ನಾವು, ಕಂಜಂಕ್ಷನ್ಸ್. ಅಂದರೆ ಆಲ್ರೆಡಿ ಕೆಲವು ಕಂಜಂಕ್ಷನ್ಸ್ ಆಗಿದೆ. ದೇರ್ ಆರ್ ಕಂಜಂಕ್ಷನ್ಸ್ ತುಂಬ ಇದೆ, ಯುನೋ. ನಮಗೆ ನೀವು ಎಷ್ಟು ಓದಿದ್ರು ಅಷ್ಟು ಸಾಲೋದಿಲ್ಲ, ಎಷ್ಟು ಕಲ್ತ್ರೂ ಅಷ್ಟು ಸಾಕಾಗೋದಿಲ್ಲ. ತುಂಬ ಇದೆ ಕಂಜಂಕ್ಷನ್ಸ್, ಬಟ್ ನಮಗೆ ಕಾಮನ್ ಆಗಿ ಬೇಕಾಗಿರುವಂಥ ಕಂಜಂಕ್ಷನ್ಸ್ ಯಾವುದ್ಯಾವುದು? ಕಾಮನ್ ಆಗಿ ಬೇಕಾಗಿರೋದೇ ಸುಮಾರಿದ್ದಾವೆ. ಓಕೆ, ಅದು ಇವೆಲ್ಲ ಕಲೀಲೇಬೇಕಾಗುತ್ತೆ. ನಿಮಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಇಂಗ್ಲೀಷ್ ಫ್ಲೂಯೆಂಟಾಗಿ ಮಾತಾಡಬೇಕು ಅಂತ ಹೇಳಿದ್ರೆ ಕಲೀಲೇಬೇಕಾಗುತ್ತೆ ಕೆಲವುದನ್ನೆಲ್ಲ. ಓಕೆ, ಸೊ ಆ್ಯಸ್ ಆಯಿತು. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಒಂದಷ್ಟು ಕಂಜಂಕ್ಷನ್ಸ್ ನೋಡೋಣ. ಅಂದರೆ ಸಿಂಪಲಾಗಿ ಒಂದು ಎರಡು ಮೂರು ಇರಬೇಕು, ಅದರಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ ನೋಡೋಣ, ಆಮೇಲೆ ನಾವು ಅದನ್ನು ಪ್ರಾಕ್ಟೀಸ್ ಮಾಡೋಣ. ವಿಲ್ ಪ್ರಾಕ್ಟೀಸ್. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ, ಐ ಆಮ್ ಹಿಯರ್ ಟು ಟೀಚ್ ಯು ಇಂಗ್ಲೀಷ್. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಯಾಕೆಂದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ. 14 ಸೆಂಟೆನ್ಸ್ ಇದಾವೆ, ಅದನ್ನು ನೀವು ಸ್ಪಷ್ಟವಾಗಿ ಕರೆಕ್ಟಾಗಿ ನಿಮ್ಮ ಕೈಲಿ ಹೇಳೋಕ್ಕಾಯ್ತು ಅಂತ ಹೇಳಿದ್ರೆ ಯು ಆರ್ ಫ್ಲೂಯೆಂಟ್ ಇನ್ ಇಂಗ್ಲೀಷ್. ಓಕೆ, ಸೊ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ ಈಗಲೇ. ಆ್ಯಂಡ್ ನಿಮಗೆ ಇಷ್ಟವಾದರೆ ಹಾಗೇ ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಲ್ರೈಟ್, ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಡೈವ್ ಇಂಟು ದಿ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇದರ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು. ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲೀಷ್ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ, ಬರೀ ಎ ಬಿ ಸಿ ಮಾತ್ರ ಗೊತ್ತು. ಅಥವಾ ಎ ಬಿ ಸಿ ಮಾತ್ರ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ಕಿಂತ ಓದಲಿಕ್ಕೆ ಮತ್ತೆ ಬರೀಕ್ಕೆ ಸಹ ಹೇಳ್ಕೊಡಿ. ಅದು ಅಲ್ಲದೆ ನೀವು ಕನ್ನಡ ಅಂತ ಇಟ್ಕೊಳ್ಳಿ, ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು, ಕನ್ನಡ ಹೇಳ್ಕೊಟ್ಟು ಅದ್ರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ವಾಲ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರಿಗಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸ ಹೋಗಿರ್ಬೋದು, ಮನೆಯಲ್ಲಿ ಹೋಗಿರ್ಬೋದು, ಅಥವಾ ನೀವು ಯಾವುದೋ ಬಿಸಿನೆಸ್ ಮಾಡಿರ್ಬೋದು. ಓಕೆ, ಸೊ ಯಾವಾಗ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು, ಹಾಗಾದ್ರೆ ಸ್ನೇಹಿತರೆ ತಡೆಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋದು, ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ನೋಡಿ, ಇವತ್ತು ನಾವು ತಗೊಂಡಿರೋ ಕಂಜಂಕ್ಷನ್ಸ್ ಬಂದು ಆಸ್ ಇಫ್, ಆಸ್ ದೋ. ಆಸ್ ಇಫ್ ಮತ್ತು ಆಸ್ ದೋ ಎರಡು ಒಂದೇನೆ. ಇದರ ಮೀನಿಂಗ್ ಏನಾಗುತ್ತೆ ಅಂದರೆ, ಆಸ್ ಇಫ್ ನಿಮಗೆ ತುಂಬ ಸಲ ಸೆಂಟೆನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಬಟ್ ಕೆಲವು ಸಲ ಆಗೋದಿಲ್ಲ. ಯಾಕೆಂದರೆ ಬಿಕಾಸ್ ಲ್ಯಾಕ್ ಆಫ್ ಕಂಜಂಕ್ಷನ್ಸ್. ಲ್ಯಾಕ್ ಆಫ್ ಕಂಜಂಕ್ಷನ್ಸ್, ಕಂಜಂಕ್ಷನ್ಸ್ ನಾವು ಕಡಿಮೆ ಕಲಿತಷ್ಟು ಮಾತಾಡಲಿಕ್ಕೆ ಕಷ್ಟ ಆಗುತ್ತೆ, ಹೆಚ್ಚು ಕಲಿತಷ್ಟು ಮಾತಾಡಲಿಕ್ಕೆ ಈಸಿ ಆಗುತ್ತೆ. ಕಂಜಂಕ್ಷನ್ಸ್ ಬೇಡ ನಮಗೆ, ಯಾಕೆ ಅಷ್ಟು ದೊಡ್ಡ ಸೆಂಟೆನ್ಸ್ ನಾವು ಹೇಳೋದೇ ಇಲ್ಲ. ಇಲ್ಲ, ಹೇಳ್ತೀವಿ, ಮಾತಾಡಬೇಕಾದ್ರೆ ದೊಡ್ಡ ದೊಡ್ಡ ಸೆಂಟೆನ್ಸ್ಗಳು ಬಂದೇ ಬರ್ತವೆ. ಇಲ್ಲಿ ನೋಡಿ, ಆಸ್ ಇಫ್, ಆಸ್ ದೋ ಎರಡು ಒಂದೇನೆ. ಆಲ್ ದೋ, ದೋ ಎರಡು ಒಂದೇ ನನಗೆ. ಆಸ್ ಇಫ್, ಆಸ್ ದೋ ಎರಡು ಒಂದೇನೆ. ಸೆಂಟೆನ್ಸ್ ನೋಡೋಣ. ಶಿ ಲುಕ್ಡ್ ಆಟ್ ಹಿಮ್ ಆಸ್ ಇಫ್ ಶಿ ಹ್ಯಾಡ್ ಸೀನ್ ಅ ಗೋಸ್ಟ್. ಶಿ ಲುಕ್ಡ್ ಆಟ್ ಹಿಮ್ ಆಸ್ ಇಫ್ ಶಿ ಹ್ಯಾಡ್ ಸೀನ್ ಅ ಗೋಸ್ಟ್. ದೆವ್ವ ನೋಡಿದವಳಂತೆ ಅಥವಾ ದೆವ್ವವನ್ನು ಕಂಡವಳಂತೆ, ದೆವ್ವ ನೋಡಿದವಳಂತೆ ಅವನು ಅವಳನ್ನು ನೋಡಿದಳು. ಅವಳು, ಶಿ ಲುಕ್ಡ್ ಆಟ್ ಹಿಮ್, ಅವಳು ಆಗಬೇಕಿಲ್ಲ, ಅವಳು ಅವನನ್ನು, ಅವಳು ಅವನನ್ನು ನೋಡಿದಳು. ಇದ್ರ ಮೀನಿಂಗ್ ಹೇಳ್ತೀರಾ ನನಗೆ? ಹಲೋ, ಇಟ್ಸ್ ಇನ್ ಅ ಲೈಕ್ ಯು ನೋ, ಇಟ್ಸ್ ಇನ್ ಅ ಹ್ಯೂಮರ್ ವೇ, ಲೈಕ್ ಇಟ್ಸ್ ಅ ಕಾಮಿಕ್ ವೇ, ಇಟ್ಸ್ ಇನ್ ಅ ಸರ್ಕಾಸ್ಟಿಕ್ ವೇ. ಕ್ಯಾನ್ ಎನಿಬಡಿ ಸೇ ಟೆಲ್ ಮಿ ದ ಮೀನಿಂಗ್? ಮೀನಿಂಗ್ ಏನಿರ್ಬೋದು ಅಂದರೆ, ಏನು ಮೀನಿಂಗ್ ಇರ್ಬೋದು ಅದು? ಹೆದರ್ಕೊಂಡು ನೋಡುವಂಥದ್ದ, ಅಥವಾ ಕೋಪದಲ್ಲಿ ನೋಡುವಂಥದ್ದ, ಅಥವಾ ಕೋಪದಲ್ಲಿ ನೋಡುವಂಥದ್ದಲ್ಲ. ಮೇ ಬಿ ನಾನು ಕನ್ನಡದಲ್ಲಿ ಸರಿಯಾಗಿ ಅದನ್ನು ಹೇಳಿಲ್ವಾ? ದೆವ್ವ ನೋಡಿದವಳಂತೆ ಅವಳು ಅವನನ್ನು, ಅಲ್ಲ ಅವಳು ನೋಡಿದಳು. ಶಿ ಲುಕ್ಡ್ ಅಟ್ ಹಿಮ್ ಆಸ್ ಇಫ್ ಶಿ ಹ್ಯಾಡ್ ಸೀನ್ ಎ ಗೋಸ್ಟ್. ಕೋಪದಲ್ಲಲ್ಲ ಇದು. ಆ್ಯಕ್ಚುಲಿ ನಾವು ಯಾರನ್ನಾದರೂ ಭಯಭೀತರಾಗಿ ನೋಡಿದಾಗ, ಏನು ಹಂಗೆ ನೋಡ್ತಾ ಇದೆಯಾ, ಏನು ದೆವ್ವ ನೋಡಿದವ್ರಂಗೆ ನೋಡ್ತಾ ಇದೆಯಾ ಅಂತ ಕೇಳಲ್ವಾ? ದ್ಯಾಟ್ ಈಸ್ ದ ಮೀನಿಂಗ್. ಶಿ ಲುಕ್ಡ್ ಅಟ್ ಹಿಮ್, ಶಿ ಲುಕ್ಡ್ ಅಟ್ ಹಿಮ್, ಅವಳು ಅವನನ್ನು ನೋಡಿದಳು. ಹೇಗೆ, ಹೇಗೆ ನೋಡಿದ್ಲು, ಅವಳದ್ದು ಎಮೋಷನ್ಸ್, ಅವಳದ್ದು ಎಕ್ಸ್ಪ್ರೆಷನ್ ಹೇಗಿತ್ತು ಅಂದರೆ, ಎಲ್ಲಿ ದೆವ್ವನೇ ನೋಡ್ಬಿಟ್ಲೇನೋ ಅನ್ನೋ ಹಾಗೆ ಅವಳನ್ನು ಅವನನ್ನು ನೋಡ್ತಾ ಇದ್ಲು. ಅಂದರೆ ಅಷ್ಟು ಆಶ್ಚರ್ಯಚಕಿತಳಾಗಿ, ಅಷ್ಟು ಗಾಬರಿಯಿಂದ ಹಂಗೆ ನೋಡ, ಭಯಭೀತಳಾಗಿ. ಓಕೆ, ಆ ಥರ. ಆಮೇಲೆ ಶಿ ಲುಕ್ಡ್ ಅಟ್ ಹಿಮ್ ಆ್ಯಸ್ ಇಫ್. ಸೊ ಇಫ್ ಅನ್ನೋದೇ ಪದ ಬೇರೆ, ಇಫ್ ಅನ್ನೋದು ಬೇರೆ. ಓಕೆ, ಆ್ಯಸ್ ನಿಮಗೆ ಗೊತ್ತು, ಈಗ ಆ್ಯಸ್ ನಾವು ಯೂಸ್ ಮಾಡಿದ್ವಲ್ವಾ, ಆ್ಯಸ್ ಅನ್ನೋದಕ್ಕೆ ಬೇರೆ ಬೇರೆ ಮೀನಿಂಗ್ ಇದೆ. ಹೀ ಲೆಫ್ಟ್ ದ ರೂಮ್ ಆ್ಯಸ್ ಶಿ ಎಂಟರ್ಡ್. ಅವಳು ಬರುತ್ತಿದ್ದಂತೆ, ಈ ಅಂತೆ ಅಂತಿದೆಯಲ್ಲ, ಅದು ಆ್ಯಸ್. ಓಕೆ, ಸೊ ಆ್ಯಸ್ ಅನ್ನೋ ಅಂತೆ ಅನ್ನೋ ನಾವು ತುಂಬ ಕಡೆ ಯೂಸ್ ಮಾಡ್ತೀವಿ. ಅಂತೆ ಅನ್ನೋ ಪದನ ಬೇರೆ ಬೇರೆ, ಬರುತ್ತಿದ್ದಂತೆ ಹೋಗುತ್ತಿದ್ದಂತೆ, ನಾನು ನಿನ್ನಂತೆ ಆಗಬೇಕು, ಅದು ಮೀನಿಂಗ್ ಬೇರೆ, ಇದು ಮೀನಿಂಗ್ ಬೇರೆ ಅಲ್ವಾ? ಅದೇ ಥರ ಆ್ಯಸ್ ಅನ್ನೋದಕ್ಕೆ ತುಂಬ ಮೀನಿಂಗ್ ಇದೆ. ಆ್ಯಸ್ ಸಪ್ರೇಟ್ ಆಗಿದೆ, ಆ್ಯಸ್ ಎ ಒಂದು ಪದ, ಇಫ್ ಒಂದು ಪದ. ಓಕೆ, ಸೊ ಇಫ್ ಅನ್ನೋದು ಒಂದು ಪದ,
ಅದು ಕಂಡೀಷನ್ಸ್ ಬಂದಾಗ ನಾನು ಹೇಳ್ತೀನಿ ನಿಮಗೆ ಇಫ್ ಇಫ್ ಯು ಒಂದು ವೇಳೆ ಆದರೆ ಆ ಮೀನಿಂಗ್ ಬರುತ್ತೆ. ಸೊ ಆ್ಯಸ್ ಮತ್ತು ಇಫ್ ಎರಡು ಸೇರಿದಾಗ ಅದು ಬೇರೆ ಮೀನಿಂಗ್ ಆಗುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಆ್ಯಸ್ ಮತ್ತು ಸಪ್ ಇಸ್ ಆ್ಯಸ್ ಇಫ್ ಸಪ್ ಆ್ಯಸ್ ಇಫ್ ಅನ್ನೋದೇ ಒಂದು ಕಂಜಂಕ್ಷನ್. ಆ್ಯಸ್ ಮತ್ತು ಇಫ್ ಸಪ್ರೇಟ್ ಅಲ್ಲ, ಆ್ಯಸ್ ಇಫ್ ಆ್ಯಸ್ ದೋ. ಓಕೆ, ಸೊ ಆ್ಯಸ್ ಎ ಸಪ್ರೇಟ್, ಆ್ಯಸ್ ಎ ಕಂಜಂಕ್ಷನ್ನು, ಇಫ್ ಕಂಜಂಕ್ಷನ್. ಓಕೆ, ನೌ ಶಿ ಸ್ಪೋಕ್, ಇಲ್ಲಿ ನೋಡಿ, ಹಿ ಸ್ಪೋಕ್ ಟು ಹರ್, ಅವರಿಬ್ಬರು ಹಳೆಯ ಸ್ನೇಹಿತರೆಂಬಂತೆ ಅವನು ಅವಳ ಬಳಿ ಮಾತನಾಡಿದ. ಇಬ್ಬರು ಮಾತಾಡ್ತಿರ್ತಾರೆ, ಅವ್ರ ಫ್ರೆಂಡ್ಸ್ ಅಲ್ಲ, ಹಳೆ ದೋಸ್ತುಗಳಲ್ಲ, ಇವಾಗಷ್ಟು ಮೀಟ್ ಆಗಿರ್ತಾರೆ, ಆದರೂ ಏನೋ ತುಂಬ ಹಳೆ ಫ್ರೆಂಡ್ಸ್ ಥರ ಮಾತಾಡ್ತಾ ಇರ್ತಾರೆ. ಸೊ ನಾವು ಅದನ್ನು ಕಂಪೇರ್ ಮಾಡ್ತೀವಿ, ಒಂದನ್ನು ಇನ್ನೊಂದಿಗೆ ಕಂಪೇರ್ ಮಾಡ್ತೀವಿ. ಹಿ ಸ್ಪೋಕ್ ಟು ಹರ್ ಆ್ಯಸ್ ಇಫ್ ದೇ ವರ್ ಓಲ್ಡ್ ಫ್ರೆಂಡ್ಸ್. ಏನೋ ಇಬ್ಬರು ತುಂಬ ಹಳೆ ದೋಸ್ತಿಗಳ ಥರ ಮಾತಾಡ್ತಿದ್ರಲ್ಲ, ದೋಸ್ತಿಗಳ ತರಹ, ಲೈಕ್ ಅಂತ ಯೂಸ್ ಮಾಡ್ಬೋದು, ಬಟ್ ಆ್ಯಸ್ ಇಫ್ ಕನ್ನಡದಲ್ಲಿ ಏನು ಇಲ್ಲಿ ಏನು ಬರುತ್ತೆ, ಸ್ನೇಹಿತರೆಂಬಂತೆ. ಈ ರೆಂಬಂತೆ ಇದೆಯಲ್ಲ, ಅದೇ ಅವರಿಬ್ಬರು ಹಳೆಯ ಸ್ನೇಹಿತರೆಂಬಂತೆ ಅವನು ಅವಳ ಬಳಿ ಮಾತನಾಡಿದ. ಹಿ ಸ್ಪೋಕ್ ಟು ಹರ್ ಆ್ಯಸ್ ಇಫ್ ದೇ ವರ್ ಓಲ್ಡ್ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ನೋಡಿ, ಶಿ ಸ್ಪೋಕ್, ಅವಳು ಮಾತಾಡಿದ್ಲು. ಏನಾ ಏನನ್ನ ಹೇಗೆ ಅಂತ ನೋಡಿ. ಶಿ ಸ್ಪೋಕ್ ಆ್ಯಸ್ ಇಫ್ ಶಿ ನ್ಯೂ ಎವ್ರಿಥಿಂಗ್. ಇದು ಕಾಮನ್ ಆಗಿ ಎಲ್ಲರೂ ಮಾಡೋದುಂಟು. ದಿಸ್ ಇಸ್ ಎ ಕಾಮನ್ ಎಕ್ಸಾಂಪಲ್. ಶಿ ಸ್ಪೋಕ್ ಆ್ಯಸ್ ಇಫ್ ಶಿ ನ್ಯೂ ಎವ್ರಿಥಿಂಗ್. ಅವಳು ಹೆಂಗೆ ಮಾತಾಡಿದ್ಲು ಅಂದರೆ, ಏನು ಅವಳಿಗೆಲ್ಲ ಗೊತ್ತಿರೋ ಥರ ಮಾತಾಡಿದ್ಲು. ಅವನು ಹೆಂಗೆ ಮಾತಾಡ್ದ ಅಂದರೆ, ಅವನಿಗೆಲ್ಲ ಗೊತ್ತಿದೆಯೇನೋ ಅನ್ನೋ ಥರ ಮಾತಾಡ್ದ. ಅವರೆಲ್ಲ ಹೆಂಗೆ ಮಾತಾಡಿದ್ರು ಅಂದರೆ, ಅವರೆಲ್ಲರಿಗೂ ಎಲ್ಲ ವಿಷಯ ಗೊತ್ತಿತ್ತೇನೋ ಅನ್ನೋ ಹಾಗೆ ಮಾತಾಡಿದ್ರು. ಸೊ ಸಬ್ಜೆಕ್ಟ್ ನೋಡಿ ಚೇಂಜ್ ಮಾಡ್ಬೋದು, ಇಲ್ಲಿ ಹೀ ಇರೋದನ್ನು ನೀವು ಏನು ಬೇಕಾದ್ರೂ ಹಾಕ್ಬೋದು. ಬಟ್ ಇಲ್ಲಿ ಇಲ್ಲಿ ಏನು ಹಾಕ್ತೀರಾ, ಇಲ್ಲಿ ಪಕ್ಕದಲ್ಲಿ ಇದು ಇದೆಯಲ್ಲ, ಇದು ಇಟ್ ಡಿಪೆಂಡ್ಸ್. ಐ ಸ್ಪೋಕ್ ಆ್ಯಸ್ ಇಫ್ ಐ ನ್ಯೂ ಎವ್ರಿಥಿಂಗ್. ನಾನು ನನಗೆಲ್ಲ ಗೊತ್ತಿರೋಂಗೇನೆ ಮಾತಾಡಿದೆ, ನಾನು ತೋರಿಸ್ಕೊಳ್ಳಿಲ್ಲ, ನನಗೇನು ಗೊತ್ತಿಲ್ಲ ಅಂತ. ಐ ಸ್ಪೋಕ್ ಆ್ಯಸ್ ಇಫ್ ಐ ನ್ಯೂ ಎವ್ರಿಥಿಂಗ್. ಓಕೆ, ಆ್ಯಸ್ ಇಫ್ ಐ ನ್ಯೂ ಎವ್ರಿಥಿಂಗ್. ಆ್ಯಸ್ ಇಫ್ ಆದಮೇಲೆ ನೀವು ಸಬ್ಜೆಕ್ಟ್ ಬಳಸಲೇಬೇಕು. ಸಾರಿ, ಇದು ಪ್ರೋನೌನ್ ಬಳಸಬೇಕು, ಸಬ್ಜೆಕ್ಟ್ ಇಲ್ಲಿರುತ್ತೆ. ನಾ ಅವಳಿಗೆ ಎಲ್ಲ ಗೊತ್ತು ಎಂಬಂತೆ, ಸೊ ಎಂಬಂತೆ, ಸ್ನೇಹಿತರೆಂಬಂತೆ, ಕಂಡವಳಂತೆ. ಈಗ ಗೊತ್ತಾಯ್ತಾ, ಅಂತೆ ಅನ್ನೋದು ಆ್ಯಸ್ ಸೇರಿಕೊಂಡಿದೆ, ಇಫ್ ಅದ್ರ ಜೊತೆಗೆ ಸೇರಿಕೊಂಡಿದೆ. ಹಿ ವರ್ಕ್ಡ್ ಆ್ಯಸ್ ದೋ. ಸೊ ಆ್ಯಸ್ ಇಫ್, ಹಾಂ ಕೊಡಿ ಪರವಾಗಿಲ್ಲ. ಓಕೆ, ಹಿ ವರ್ಕ್ಡ್ ಆ್ಯಸ್ ದೋ. ಮ್ಯೂಟ್ ಮಾಡ್ಕೊಳ್ಳಿ. ಹೂ ಇಸ್ ದಟ್? ಹಿ ವರ್ಕ್ಡ್, ಅವನು ಕೆಲಸ ಮಾಡ್ದ. ಆ್ಯಸ್ ದೋ ಎಂಬಂತೆ, ದೇರ್ ವಾಸ್ ನೋ ಟುಮಾರೋ. ಕೆಲವರು ಆಫೀಸಲ್ಲಿ, ಕಂಪನಿಲಿ, ಸ್ಕೂಲ್ಸಲ್ಲಿ, ಎಲ್ಲ ಕಡೆ ವರ್ಕ್ ಪ್ಲೇಸಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ಅವ್ರು ಹೇಗೆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರು ಕೆಲಸ ಮಾಡೋ ರೀತಿ ನೋಡಿದ್ರೆ, ನಾಳೆ ಇಲ್ವೇನೋ ಎಂಬಂತೆ. ನಾಳೆ ಇಲ್ವೇನೋ, ನಾಳೆಗೆ ಕೆಲಸ ಇಟ್ಕೋಬೋದು, ಬಟ್ ಇವತ್ತಿನ ಕೆಲಸ ಇವತ್ತೇ ಮುಗಿಸ್ಬೇಕಲ್ವಾ? ಬಟ್ ನಾಳಿನ ಕೆಲಸನ ಇವತ್ತೇ ಮಾಡ್ತಾ ಇರ್ತಾರೆ ಅವರು. ಅಂದರೆ ಅಷ್ಟು ಅವರು ದೇ ಆರ್ ಡಿಲಿಜೆಂಟ್, ಲೈಕ್ ಹಾರ್ಡ್ ವರ್ಕಿಂಗ್. ಅದಕ್ಕೆ ಏನು ಹೇಳ್ಬೋದು ಕನ್ನಡದಲ್ಲಿ, ಅಷ್ಟು ಪರಿಶ್ರಮಿ. ಸೊ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಾಳೆ ಕೆಲಸ, ನಾಳೆ ಅನ್ನೋದು ಇಲ್ವೇನೋ ಎಂಬಂತೆ ಇವತ್ತೇ ಎಲ್ಲ ಕೆಲಸ ಮಾಡಿ ಮುಗಿಸೋ ಥರ ಮಾಡ್ತಾ ಇರ್ತಾರೆ. ಸೊ ಅದೇ ಮೀನಿಂಗ್. ಹಿ ವರ್ಕ್ಡ್, ಅವ್ನು ಮಾಡ್ದೆ ಕೆಲಸ ಮಾಡ್ದ. ಹೇಗೆ ಮಾಡ್ದೆ ಅಂದರೆ, ಆ್ಯಸ್ ದೋ ದ, ಸೊ ಆ್ಯಸ್ ಇಫ್ ಆರ್ ಆ್ಯಸ್ ದೋ ದೇರ್ ವಾಸ್ ನೋ ಟುಮಾರೋ. ನಾನು ಹೇಳಿದ್ದೀನಲ್ಲ, ದೇರ್ ಈಸ್, ದೇರ್ ಆರ್, ಹಾಗೆ ದೇರ್ ವರ್, ದೇರ್ ವಾಸ್, ಹಾಗೆ ದೇರ್ ವಾಸ್ ನೋ ಟುಮಾರೋ. ಈ ವಾಸ್ ಯಾಕೆ ಬಳಸಿದ್ದೀವಿ ಅಂತ ಹೇಳಿದ್ರೆ, ಆಗಿರೋದು ನಿನ್ನೆ. ಹಿ ವರ್ಕ್ಡ್ ಆ್ಯಸ್ ಇಫ್ ದೇರ್ ವಾಸ್ ನೋ ಟುಮಾರೋ. ಅದು ಫಾಸ್ಟಲ್ಲಿರೋದು, ಹಾಗಾಗಿ ಎರಡು ವರ್ಬ್ ನಿಮಗೆ ಫಾಸ್ಟಲ್ಲಿರುತ್ತೆ. ಇದೂ ವರ್ಬೆ, ವಿಚ್ ಇಸ್ ಟು ಬಿ ವರ್ಬ್. ಆ್ಯಸ್ ಇಫ್ ದೇರ್ ಈಸ್ ನೋ ಅಂತ ಹೇಳೋಕ್ಕಾಗಲ್ಲ. ಆ್ಯಸ್ ಇಫ್ ದೇರ್ ವಾಸ್ ನೋ ಟುಮಾರೋ, ನಾಳೆ ಇಲ್ಲವೇನು ಎಂಬಂತೆ. ನಾಳೆ ಇಲ್ಲವೇನು ಎಂಬಂತೆ ಅವನು ಕೆಲಸವನ್ನು ಮಾಡಿದ. ಶಿ ಲಾಫ್ಡ್ ಆ್ಯಸ್ ದೋ ಶಿ ಹರ್ಡ್. ಓಕೆ, ಸೊ ಅವಳು ಈಗ ನೋಡಿ, ಜೋರಾಗಿ, ನಾವು ಜೋರಾಗಿ ಸುಮ್ಮನೆ ಜೋರಾಗಿ ನಕ್ಬಿಡ್ತೀವಿ, ಏನು ಯಾರು ತಮಾಷೆ ಮಾಡ್ತಾ ಇದ್ದೀರಾ, ಯಾರೋ ಏನೋ ತಮಾಷೆ ಮಾಡ್ದಂಗೆ ಏನಂತ ಇದ್ದೀರಾ ಅಂತ ಕೇಳಲ್ವಾ? ಅದೇ ಇದು. ಓಕೆ, ಶಿ ಲಾಫ್ಡ್, ಅವಳು ನಕ್ಕಳು. ಆ್ಯಸ್ ದೋ ಶಿ ಹರ್ಡ್ ಅ ಫನಿ ಜೋಕ್, ಏನೋ ಯಾರೋ ಕಾಮಿಡಿ ಮಾಡಿರೋ ಥರ ನಗ್ತಾ ಇದೆಯಾ? ಬಟ್ ನಾವು ಕನ್ನಡದಲ್ಲಿ ಆಡು ಭಾಷೆಯಲ್ಲಿ ಮಾತಾಡಬೇಕಾದ್ರೆ ಎಂಬಂತೆ ಅಂತ ಬಳಸೋದಿಲ್ಲ ಅಲ್ವಾ? ಯಾರೋ ಏನೋ ಮಾಡಿರೋ ಥರ, ಯಾರೋ ಏನೋ ದೊಡ್ಡ ಕಾಮಿಡಿ ಮಾಡಿರೋ ಥರ ನಗ್ತಾ ಇದೆಯಾ? ಯು ಆರ್ ಲಾಫಿಂಗ್ ಆ್ಯಸ್ ಇಫ್ ಸಮ್ ಒನ್ ಕ್ರ್ಯಾಕ್ಡ್ ಅ ಗ್ರೇಟ್ ಜೋಕ್. ಆ್ಯಸ್ ಅಂದರೆ ಈಗ ಮಾಡ್ತಾ ಇದೆಯಾ? ಎಲ್ಲ ಟೆನ್ಸಲ್ಲೂ ಯೂಸ್ ಮಾಡ್ಬೋದು, ಆ್ಯಸ್ ಐ ಟೋಲ್ಡ್ ಯು, ರೈಟ್? ನಾನು ನಿಮಗೆ ಹೆಂಗೆ ಹೇಳಿದ್ದೇನು, ಎಲ್ಲ ಟೆನ್ಸಲ್ಲೂ ಯೂಸ್ ಮಾಡ್ಬೋದು. ಇಲ್ಲಿ ಲಾಫ್ಟ್ ಇದೆ, ಯು ಕ್ಯಾನ್ ಮೇಕ್ ಇಟ್ ಲಾಫಿಂಗ್. ಶಿ ಈಸ್ ಲಾಫಿಂಗ್, ಶಿ ಈಸ್ ಲಾಫಿಂಗ್ ಆ್ಯಸ್ ಇಫ್
ಶಿ ಹರ್ಡ್ ಅ ಫನಿ ಜೋಕ್. ಅವಳು ನಗ್ತಾ ಇದ್ದಾಳೆ. ಹೆಂಗೆ ನಗ್ತಾ ಇದ್ದಾಳೆ ಅಂದರೆ ಯಾವುದೋ ಒಂದು ಜೋಕ್ ಕೇಳಿದವಳಂತೆ ನಗ್ತಾ ಇದ್ದಾಳೆ ಇದ್ದಾಳೆ. ಅವಳು ನಕ್ಕಳು, ಅವಳು ನಗ್ಬೋದು, ಅವಳು ನಗ್ತಾ ಇದ್ಲು ಹಂಗೂ ಹೇಳ್ಬೋದು. ಏನು ಯಾವ ಟೆನ್ಸ್ ಬೇಕಾದ್ರೆ ಯೂಸ್ ಮಾಡ್ಬೋದು. ಸೊ ಶಿ ಲಾಫ್ಡ್, ಅವಳು ನಕ್ಕಳು. ಫಸ್ಟು ಅವಳು ನಕ್ಕಳು ಆಸ್ ದೋ ಏನೋ. ಸೊ ಏನೋ ಅನ್ನೋದಕ್ಕೆ ನಾವು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ದಿಸ್ ಸಮಥಿಂಗ್ ಆ ಥರ ಬರೋದಿಲ್ಲ. ಎಂಬಂತೆ ಏನೋ ಅಂತೆ ಸೇರಿಸ್ಕೊಂಡೇ ಅದು ಬರುತ್ತೆ. ಆಮೇಲೆ ತಮಾಷೆ, ಫನಿ ಜೋಕ್, ಕೇಳಿದ, ಹರ್ಡ್ ಎಲ್ಲ ಇದೆಯಲ್ವಾ. ಅವಳು ಶಿ. ಸೊ ಇಲ್ಲಿ ನಾವು ಶೀನ ಎರಡು ಸಲ ಬಳಸ್ತೀವಿ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಬಳಸೋದು ಅವಳು ಏನೋ ತಮಾಷೆ ಕೇಳಿದಂತೆ ನಕ್ಕಳು. ಇಲ್ಲಿ ಇಂಗ್ಲೀಷಲ್ಲಿ ಶಿ ಲಾಫ್ಡ್ ಆಸ್ ದೋ ಇದು ಹೇಳಲೇಬೇಕು ನೀವು. ಶಿ ಲಾಫ್ಡ್ ಆಸ್ ದೋ ಹರ್ಡ್ ಅ ನ್ಯೂ ಜೋಕ್, ಸಾರಿ, ಆರ್ ಹರ್ಡ್ ಅ ಫನಿ ಜೋಕ್. ಅದು ಹೇಳಲೇಬೇಕಾಗುತ್ತೆ. ಯಾವುದು ಪ್ರೊನೌನ್ ಹೇಳಲೇಬೇಕು. ಯು ಹ್ಯಾವ್ ಟು ಸೇ ದ ಸಬ್ಜೆಕ್ಟ್, ರೈಟ್. ಹಿ ಆನ್ಸರ್ಡ್ ದ ಕ್ವೆಶ್ಚನ್ಸ್ ಆಸ್ ಇಫ್ ಹಿ ವರ್ ಅನ್ ಎಕ್ಸ್ಪರ್ಟ್. ಇಲ್ಲಿ ವರ್ ಯೂಸ್ ಮಾಡ್ತೀವಿ, ಅದು ಯಾಕೆ ಅಂತ ಹೇಳ್ತೀನಿ ನಾನು. ಅವನು ಎಕ್ಸ್ಪರ್ಟ್. ಎಕ್ಸ್ಪರ್ಟ್ ಈ ಕನ್ನಡದಲ್ಲಿ ಏನು ಕಾಮನ್ ಆಗಿ ಏನು ಹೇಳ್ತೀವಿ, ಎಕ್ಸ್ಪರ್ಟೇ ಹೇಳ್ತೀವಿ. ಅವನ ಎಕ್ಸ್ಪರ್ಟ್ ಏನೋ ಎಂಬಂತೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟ. ಅವನು ಎಕ್ಸ್ಪರ್ಟ್ ಅರ್ಥ ಆಗಿಲ್ಲ ನನಗೆ. ಹೌದು, ಎಕ್ಸ್ಪರ್ಟಿಗೆ ನಾವು ಕಾಮನ್ ಆಗಿ ಏನು ಹೇಳ್ತೀವಿ, ಪ್ರವೀಣನಾಗಿದ್ದ ಅಂತ ಕಾಮನ್ ಆಗಿ ಹೇಳ್ತೀವಾ? ಯಾರ ಹತ್ರ ಹೇಳಿದಿರ ನೀವು ಪ್ರವೀಣನಾಗಿದ್ದೆ, ನೀವು ಪ್ರವೀಣರಾಗಿದ್ದೀರಾ? ಎಕ್ಸ್ಪರ್ಟ್ ಅಂತಲೇ ಯೂಸ್, ಅದಕ್ಕೆ ನಾನು ಎಕ್ಸ್ಪರ್ಟ್ ಅಂತಲೇ ಹಾಕಿದ್ದೀನಿ. ಓಕೆ, ನನಗೆ ಪದ ಸಿಗದೇ ಇದ್ದರೆ ನಾನು ಕೆಲವುದು ಏನೋ ಗ್ರಾಂಥಿಕ ಭಾಷೆಯಲ್ಲಿ ಹಾಕ್ತೀನಿ, ಇಲ್ಲಾಂದರೆ ಇಂಗ್ಲೀಷಲ್ಲಿ ಯೂಸ್ ಮಾಡೋ ಪದನೇ ನಾನು ಹಾಕ್ತೀನಿ ಹಾಗೆ ಕನ್ನಡಕ್ಕೆ. ಓಕೆ, ಅವನು ಎಕ್ಸ್ಪರ್ಟ್ ಏನೋ ಎಂಬಂತೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟ. ಹಿ ಆನ್ಸರ್ಡ್, ಉತ್ತರ ಕೊಟ್ಟ. ಹಿ ಆನ್ಸರ್ಡ್, ಅವನು ಉತ್ತರ ಕೊಟ್ಟ. ಈ ಸ್ಟ್ರಕ್ಚರ್ ನಾನು ಫಸ್ಟೇ ಹೇಳಿದ್ದೀನಿ, ನಿಮಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಯಾವಾಗಲೂ ಮಾತಾಡಬೇಕಾದ್ರೆ ತುಂಬ ಜನ ಇದೇ ಮಿಸ್ಟೇಕ್ ಮಾಡ್ತಾರೆ. ಕನ್ನಡದಲ್ಲಿ ಹೇಗೆ ಲಾಸ್ಟಿಗೆ ವರ್ಬ್ ಇರುತ್ತೆ, ಲಾಸ್ಟಿಗೆ ಹೇಳಕ್ಕೆ ಹೋಗ್ತಾರೆ ವರ್ಬ್ನ. ವೆರ್ ಆಸ್ ಸ್ಟ್ರಕ್ಚರ್ ಹೆಂಗಿರಬೇಕು, ಸಬ್ಜೆಕ್ಟ್ ವರ್ಬ್ ಫಸ್ಟಿಗೆ ಬಂದ್ಬಿಡಬೇಕು. ಹಿ ಆನ್ಸರ್ಡ್, ಹಿ ಆನ್ಸರ್ಡ್ ಏನನ್ನ, ದ ಕ್ವೆಶ್ಚನ್ಸ್ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟ. ಆಸ್ ಇಫ್, ಆಸ್ ಇಫ್ ಎಂಬಂತೆ, ಹಿ ವರ್ ಆನ್ ಎಕ್ಸ್ಪರ್ಟ್. ಸೊ ಹಿ ವರ್ ಅಂತ ಏನಕ್ಕೆ ಬಳಸಿದೀವಿ ಅಂತ ಹೇಳಿದ್ರೆ, ಅಲ್ಲ ಅಲ್ಲ ಪ್ರಶ್ನೆಗಳು ಅಲ್ಲ, ಪಾಸ್ಟ್ ಟೆನ್ಸ್ ಅಲ್ಲಿದೆ. ಬಟ್ ವೈ ವರ್, ವರ್ ಯಾಕೆ, ಹಿ ವಾಸ್ ತಾನೇ ಆಗಬೇಕು, ಹಿ ವಾಸ್ ಅನ್ ಎಕ್ಸ್ಪರ್ಟ್. ಓಕೆ, ಸೊ ಇಲ್ಲಿ ವರ್ ಯಾಕೆ ಬಳಸ್ತೀವಿ ಅಂತ ಹೇಳಿದ್ರೆ, ನಾವು ಇದನ್ನ ಹೈಪೋಥೆಟಿಕಲ್ ಸಿಚುವೇಶನ್ ಅಂತ ಹೇಳ್ತೀವಿ. ಹೈಪೋಥೆಟಿಕಲ್ ಸಿಚುವೇಶನ್ ಅಂದರೆ ಅವನು ಎಕ್ಸ್ಪರ್ಟ್ ಅಲ್ಲ ಆ್ಯಕ್ಚುಲಿ, ಬಟ್ ಅವನು ಎಲ್ಲ ಪ್ರಶ್ನೆಗೂ ಉತ್ತರ ಕೊಟ್ಟ. ಆ ಮೀನಿಂಗಲ್ಲಿ ನಾವು ಹೇಳೋದು ಅವನು ಎಕ್ಸ್ಪರ್ಟ್ ಅಲ್ಲ ಅಂತ ನಮಗೆ ಗೊತ್ತು, ಆದರೂ ಅವನು ಎಕ್ಸ್ಪರ್ಟ್ ಥರ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟ, ಅದೇ ಸಾಧ್ಯ ಅಂತ. ಎಕ್ಸ್ಪರ್ಟ್ ಆದರೆ ಸಿ, ಹಿ ಆನ್ಸರ್ಡ್ ಆಸ್ ಇಫ್. ಆಸ್ ಇಫ್ ಅನ್ನೋದು ಏನು ಅಂದರೆ ಎಂಬಂತೆ. ಆಸ್ ಇಫ್ ಅನ್ನೋದೇನು, ಹಿ ಆನ್ಸರ್ಡ್ ದ ಕ್ವೆಶ್ಚನ್ಸ್ ಆಸ್ ಆನ್ ಎಕ್ಸ್ಪರ್ಟ್. ಓಕೆ, ಹಿ ಆನ್ಸರ್ಡ್ ಆಲ್ ದ ಕ್ವೆಶ್ಚನ್ಸ್ ಆಸ್ ಆನ್ ಎಕ್ಸ್ಪರ್ಟ್ ಅಂದರೆ ಎಕ್ಸ್ಪರ್ಟ್ ಥರ, ಎಕ್ಸ್ಪರ್ಟ್ ಥರ ಅವನು ಎಲ್ಲ ಇದಕ್ಕೂ ಉತ್ತರ ಕೊಟ್ಟ. ಅಂದರೆ ಅವನು ಎಕ್ಸ್ಪರ್ಟ್ ಆಗಿರೋನೇ ಎಕ್ಸ್ಪರ್ಟ್ ಥರನೇ ಅವನು ಉತ್ತರ ಕೊಟ್ಟ, ಅವನು ಎಕ್ಸ್ಪರ್ಟು. ಬಟ್ ಇಲ್ಲಿ ಅವನು ಎಕ್ಸ್ಪರ್ಟ್ ಏನೋ ಎಂಬಂತೆ ಅವನು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟ ಅಂತ ನಾವು ಹೇಳಿದಾಗ, ಅಲ್ಲಿ ಎಕ್ಸ್ಪರ್ಟ್ ಅವನು ಆ್ಯಕ್ಚುಲಿ ಅಲ್ಲ, ಬಟ್ ನಾವು ಅದು ಅವನ್ನ ಕಲ್ಪಿಸ್ಕೊಳ್ಳೋದು ಅವನು ಎಕ್ಸ್ಪರ್ಟ್. ಸೊ ಈಗ ಕಲ್ಪನೆ, ಹೈಪೋಥೆಟಿಕಲ್ ಸಿಚುವೇಶನ್ ಅಂದರೆ ಕಲ್ಪನೆ. ಹಿ ಆಸ್ ಇಫ್ ಹಿ ವರ್ ಆನ್ ಎಕ್ಸ್ಪರ್ಟ್, ಅದು ನಿಮಗೆ ಕಂಡೀಷನ್ಸ್ ಅಲ್ಲಿ ಬರುತ್ತೆ. ಓಕೆ, ಈಗ ಉದಾಹರಣೆಗೆ ನಾನು ಹೇಳ್ತೀನಿ, ಇಫ್ ಐ ವರ್ ಯು, ಇಫ್ ಐ ವರ್ ಅ ಸೇಂಟ್, ಓಕೆ, ಆರ್ ಇಫ್ ಐ ವರ್ ಬಿಲ್ ಗೇಟ್ಸ್. ನಾನು ಒಂದು ವೇಳೆ ಬಿಲ್ ಗೇಟ್ಸ್ ಆಗಿದ್ದರೆ, ನಾನು ಒಂದು ವೇಳೆ ಸನ್ಯಾಸಿ ಆಗಿದ್ದರೆ, ನಾನೊಂದು ವೇಳೆ ನೀನಾಗಿದ್ದರೆ, ಸೊ ಇವು ಯಾವುದೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನೀವು ನೀವೇ, ನಾನು ನಾನೇ, ಬಿಲ್ಗೇಟ್ಸೇ ಸನ್ಯಾಸಿ, ಅದು ನಾನು ಆಗದೆ ಆಗೋಕ್ಕೆ ನನಗೆ ಇಷ್ಟ ಇಲ್ಲದೆ ಇರೋದನ್ನು ನಾನು ಹೇಳೋದಾದರೆ. ಓಕೆ, ಸನ್ಯಾಸಿ ನಾನು ಆಗ್ಬೋದು, ಸನ್ಯಾಸಿ ಅಂದರೆ ಅದು ಯಾವ ಥರ ಸನ್ಯಾಸಿ ಅನ್ನೋದು ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಗ ನಾವು ಒಂದು ಕಲ್ಪಿಸ್ಕೊಂಡು ಹೇಳಿದಾಗ, ವಿಚ್ ಇಸ್ ನಾಟ್ ಟ್ರೂ, ವಿಚ್ ಇಸ್ ನಾಟ್ ರಿಯಲ್, ಸೊ ಇನ್ ಅನ್ ಇಮ್ಯಾಜಿನರಿ ಸಿಚುವೇಶನ್ ವಿ ಆರ್ ಯೂಸಿಂಗ್ ವರ್. ಇಫ್ ಐ ವರ್ ಯು, ನಾನೊಂದು ವೇಳೆ ನೀನಾಗಿದ್ದರೆ, ಇಫ್ ಐ ವಾಸ್ ಯು ಅಂತ ಹೇಳೋಕ್ಕಾಗಲ್ಲ. ಈಗ ವಾಸ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ರಿಯಲ್ ಸಿಚುವೇಶನ್ಸಲ್ಲಿ ಯೂಸ್ ಮಾಡ್ತೀವಿ. ಐ ವಾಸ್ ಹ್ಯಾಪಿ, ಐ ವಾಸ್ ಸ್ಯಾಡ್, ಐ ವಾಸ್ ಓಕೆ, ಇದೆಲ್ಲ ಸತ್ಯ. ಇಫ್ ಯೂಸ್ ಮಾಡಿ ಇಫ್ ಐ ವಾಸ್ ಯು ಅಲ್ಲ, ಇಫ್ ಐ ವರ್ ಯು. ಓಕೆ, ಸೊ ಆ ಸಿಚುವೇಷನಲ್ಲಿ ವರ್ ಯೂಸ್ ಮಾಡ್ತೀವಿ. ಅದರದ್ದು ಸಪ್ರೇಟ್ ನಿಮಗೆ ಕಂಡೀಷನಲ್ಸಲ್ಲಿ ಗೊತ್ತಾಗುತ್ತೆ. ಅರ್ಥ ಆಯ್ತಲ್ವಾ? ಓಕೆ, ಎನಿ ಡೌಟ್ಸ್? ಶಾಲ್ ವಿ ಕಂಟಿನ್ಯೂ? ಹಾಂ, ನೆಕ್ಸ್ಟ್. ಈಗ
ಈಗ ನೋಡಿ ನೆಕ್ಸ್ಟ್ ಬಂದು ಆಸ್ ಲಾಂಗ್ ಆಸ್, ಆಸ್ ಲಾಂಗ್ ಆಸ್, ಆಸ್ ಲಾಂಗ್ ಆಸ್ಗೆ ಎರಡು ಮೀನಿಂಗ್ ಇದೆ. ಒಂದು ಇಲ್ಲ ಇಲ್ಲೇ ನೋಡೋಣ, ಶಿ ಕಾಂಟ್ ಗೋ ಹೋಮ್, ಶಿ ಕಾಂಟ್ ಗೋ ಹೋಮ್, ಅವಳಿಗೆ ಮನೆಗೆ ಹೋಗೋಕ್ಕೆ ಆಗಲ್ಲ, ಸಾಧ್ಯ ಇಲ್ಲ. ಇಲ್ಲಿವರೆಗೆ ಆಸ್ ಲಾಂಗ್ ಆಸ್ ಶಿ ಹ್ಯಾಸ್ ಟು ಡೂ ವರ್ಕ್, ಶಿ ಹ್ಯಾಸ್ ಟು ಡೂ, ಸಾರಿ, ಶಿ ಹ್ಯಾಸ್ ಟು ವರ್ಕ್, ಶಿ ಹ್ಯಾಸ್ ವರ್ಕ್ ಟು ಡೂ. ಅವಳಿಗೆ ಮನೆಗೆ ಹೋಗೋಕ್ಕಾಗಲ್ಲ ಆಸ್ ಲಾಂಗ್ ಆಸ್ ಶಿ ಹ್ಯಾಸ್ ವರ್ಕ್ ಟು ಡೂ. ಅಂದರೆ ಏನರ್ಥ, ಅವಳಿಗೆ ಕೆಲಸ ಇರುವ ತನಕ ಅವಳು ಮನೆಗೆ, ಅವಳಿಗೆ ಕೆಲಸ ಇರುವ ತನಕ ಅವಳು ಮನೆಗೆ ಹೋಗಲಿಕ್ಕೆ ಆಗೋದಿಲ್ಲ, ಸಾಧ್ಯ ಇಲ್ಲ. ಓಕೆ, ಲೈಕ್ ಶಿ ಯು ಕಾಂಟ್ ಗೋ ಹೋಮ್, ಇಲ್ಲ ನೀನು ಬಂದುಬಿಟ್ಟೇ ಹೋಗಬೇಕು ಇವತ್ತು, ನೀನು ಹೋಮ್ವರ್ಕ್ ಮಾಡಿಬಿಟ್ಟೇ ಹೋಗಬೇಕು. ಯು ಕಾಂಟ್ ಗೋ ಆಸ್ ಲಾಂಗ್ ಆಸ್, ಯು ಕಾಂಟ್ ಗೋ ಆಸ್ ಲಾಂಗ್ ಆಸ್ ಯು ಹ್ಯಾವ್ ಹೋಮ್ವರ್ಕ್, ಹೋಮ್ವರ್ಕ್ ಟು ಡೂ. ಶಿ ಕಾಂಟ್ ಗೋ ಹೋಮ್ ಆಸ್ ಲಾಂಗ್ ಆಸ್ ಶಿ ಹ್ಯಾಸ್ ವರ್ಕ್ ಟು ಡೂ. ಇಲ್ಲಿವರೆಗೆ ಮನೆಗೆ ಹೋಗ್ಲಿಕ್ಕಾಗಲ್ಲ, ಕೆಲಸ ಇರುವವರೆಗೆ ಮನೆಗೆ ಹೋಗ್ಲಿಕ್ಕಾಗಲ್ಲ. ಇಲ್ಲಿ ಇದನ್ನು ನಾವು ಬೇರೆ ಬೇರೆ ಅದನ್ನು ಬಳಸ್ತೀವಿ ಅಂತ ಇಟ್ಕೊಳ್ಳಿ. ಬೇರೆ ನೀವು ಕಂಜಂಕ್ಷನ್ ಏನು ಬಳಸ್ಬೋದು, ಅವಳಿಗೆ ಶಿ ಕಾಂಟ್ ಗೋ ಹೋಮ್ ಇದನ್ನು ತೆಗೆದು ಬೇರೆ ಹಾಕ್ಬೋದಲ್ವಾ, ಅವಳಿಗೆ ಮನೆಗೆ ಹೋಗ್ಲಿಕ್ಕಾಗಲ್ಲ, ಅವಳಿಗೆ ಮನೆಗೆ ಹೋಗ್ಲಿಕ್ಕಾಗಲ್ಲ, ಅವಳಿಗೆ ಕೆಲಸ ಇದೆ, ಅವಳಿಗೆ ಮಾಡೋಕ್ಕೆ ಕೆಲಸ ಇದೆ. ಇಲ್ಲಿ ಬೇರೆ ಕನ್ನಡದಲ್ಲಿ ಬೇರೆ ಹಾಕಿ, ಬೇರೆ ಏನು ಪದ ಹಾಕ್ಬೋದು ಅಲ್ಲಿ, ಬೇರೆ ಏನು ಕಂಜಂಕ್ಷನ್ ಹಾಕ್ಬೋದು ಕನ್ನಡದಲ್ಲಿ. ವಾಟ್ ಆನ್ಸ್ ಯು ಕ್ಯಾನ್ ಫಿಲ್, ವಾಟ್ ಆನ್ಸ್ ಯು ಕ್ಯಾನ್ ಯೂಸ್, ಅವಳಿಗೆ ಮನೆಗೆ ಹೋಗೋಕ್ಕಾಗಲ್ಲ ಯಾಕೆ ಅಂದರೆ ಹಾಕ್ಬೋದು ತಾನೆ. ಅವಳಿಗೆ ಮನೆಗೆ ಹೋಗೋಕ್ಕಾಗಲ್ಲ ಯಾಕೆ ಅಂತ ಕೇಳಿದ್ರೆ, ಯಾಕೆಂದರೆ ಯು ಕ್ಯಾನ್ ಯೂಸ್ ಬಿಕಾಸ್, ರೈಟ್, ಶಿ ಕಾಂಟ್ ಗೋ ಹೋಮ್ ಬಿಕಾಸ್ ಶಿ ಹ್ಯಾಸ್ ವರ್ಕ್ ಟು ಡೂ. ಅವಳಿಗೆ ಮನೆಗೆ ಹೋಗೋಕ್ಕಾಗಲ್ಲ ಯಾಕೆಂದರೆ ಅವಳಿಗೆ ಕೆಲಸ ಇದೆ, ಮಾಡಲಿಕ್ಕೆ ಕೆಲಸ ಇದೆ. ಇದನ್ನೇ ನಾವು ಬಿಕಾಸ್ ಅಂತ ಹೇಳೋದ್ರ ಬದಲು ನೀನು ಅಂತ ಹೇಳೋದಾದರೆ, ಈಗ ನಿಮಗೆ ಹೇಳೋದಾದರೆ ಯು ಕಾಂಟ್ ಗೋ ಹೋಮ್, ಯು ಕಾಂಟ್ ಗೋ ಹೋಮ್ ಬಿಕಾಸ್ ಯು ಹ್ಯಾವ್ ವರ್ಕ್ ಟು ಡೂ, ಬಿಕಾಸ್ ಅಂತ ನಾನು ಹೇಳ್ಬೋದು ನಿಮಗೆ. ಓಕೆ, ಬಟ್ ಖಂಡಿತವಾಗಿ ಈಗ ನಾವು ನಿಮಗೆ ಆರ್ಡರ್ ಮಾಡೋ ಥರ, ಯು ಕಾಂಟ್ ಗೋ ಹೋಮ್ ಆಸ್ ಲಾಂಗ್ ಆಸ್ ಯು ಹ್ಯಾವ್ ವರ್ಕ್ ಟು ಡೂ. ನಿನಗೆ ಕೆಲಸ ಇರುವ ಎಲ್ಲಿವರೆಗೆ ನಿನ್ನ ಕೆಲಸ ಇದೆಯೋ ಅಲ್ಲಿವರೆಗೆ ನೀನು ಮನೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ವಿಚ್ ಮೀನ್ಸ್ ಯು ಹ್ಯಾವ್ ಟು ವರ್ಕ್ ಹಿಯರ್ ಅನ್ಲೆಸ್ ಅಂಡ್ ಅಂಟಿಲ್ ಯು ಫಿನಿಶ್ ಯುವರ್ ವರ್ಕ್, ಯು ಆರ್ ನಾಟ್ ಸಪೋಸ್ ಟು, ಯು ಆರ್ ನಾಟ್ ಅಲೌಡ್ ಟು ಗೋ ಹೋಮ್. ನಿನ್ನ ಕೆಲಸ ಮುಗಿಸೋ ತನಕ ನಾನು ನಿನ್ನನ್ನು ಮನೆಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ, ಅಂದರೆ ನಿನಗೆ ಮನೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಆ್ಯಸ್ ಲಾಂಗ್ ಆ್ಯಸ್ ಎಲ್ಲಿವರೆಗೆ ನಿನ್ನ ಕೆಲಸವಿದೆಯೋ ಅಲ್ಲಿವರೆಗೆ ನೀನು ಮನೆಗೆ ಹೋಗುವ ಹಾಗಿಲ್ಲ ಅಂತ ಅರ್ಥ ಮೀನಿಂಗ್ ಬರುತ್ತೆ. ನಾಟ್ ಇಟ್ ಇಟ್ ಈಸ್ ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಬಿಕಾಸ್ ಅಂತ ನಾವು ಸೇರಿಸಿದಾಗ ಅದ್ರ ಮೀನಿಂಗ್ ಚೇಂಜ್ ಆಗುತ್ತೆ ಅಷ್ಟೇ, ಅದಕ್ಕೆ ಉತ್ತರ ಆಗುತ್ತೆ, ಕಾರಣಕ್ಕೆ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡೋಣ, ಇವೆಲ್ಲ ನೋಡೋದು ಗೊತ್ತಾಗುತ್ತೆ ನಿಮಗೆ. ಆ್ಯಸ್ ಲಾಂಗ್ ಆ್ಯಸ್ ಶಿ ಹ್ಯಾಸ್ ಮನಿ ಶಿ ಈಸ್ ಹ್ಯಾಪಿ. ಅವಳ ಹತ್ರ ಹಣ ಇರುವ ತನಕ ಅವಳು ಖುಷಿಯಾಗಿರುತ್ತಾಳೆ, ಅವಳ ಹತ್ರ ಹಣ ಇರೋ ತನಕ ಅವಳು ಖುಷಿಯಾಗಿರ್ತಾಳೆ. ಎಲ್ಲಿವರೆಗೆ ಅನ್ನೋ ಮೀನಿಂಗ್, ಎಲ್ಲಿವರೆಗೆ ಅವಳ ಹತ್ರ ಹಣ ಇರುತ್ತೋ, ಈವರೆಗೆ ಅಂತ ನಾವು ಎಲ್ಲಿ ಯೂಸ್ ಮಾಡ್ತೀವಿ, ತನಕ ವರೆಗೆ. ಎಲ್ಲಿವರೆಗೆ ನೀನು ಖುಷಿಯಾಗಿರ್ತೀಯ, ಎಲ್ಲಿವರೆಗೆ ಅವಳು ಖುಷಿಯಾಗಿರ್ತಾಳೆ, ದುಡ್ಡಿರೋ ತನಕ ಅವಳು ಖುಷಿಯಾಗಿರ್ತಾಳೆ. ಆ್ಯಸ್ ಲಾಂಗ್ ಆ್ಯಸ್ ಈ ಫಸ್ಟಿಗೂ ಹಾಕೋಬೋದು, ಆ್ಯಸ್ ಲಾಂಗ್ ಆ್ಯಸ್ ಶಿ ಈಸ್ ಹ್ಯಾಪಿ, ಸಾರಿ ಶಿ ಹ್ಯಾಸ್ ಮನಿ, ಆ್ಯಸ್ ಲಾಂಗ್ ಆ್ಯಸ್ ಶಿ ಹ್ಯಾಸ್ ಮನಿ ಶಿ ಈಸ್ ಹ್ಯಾಪಿ. ಅರ್ಥ ಆಯ್ತಲ್ಲ, ಆ್ಯಸ್ ಲಾಂಗ್ ಆ್ಯಸ್ ಐ ಹ್ಯಾವ್ ಮನಿ ಐ ಆಮ್ ಹ್ಯಾಪಿ. ಇದಕ್ಕೆ ನೀವು ಬೇರೆ ಪದ ಹಾಕ್ಲಿಕ್ಕೆ ಆಗೋದಿಲ್ಲ. ಎಲ್ಲಿಯವರೆಗೆ, ವರೆಗೆ ಅಂದರೆ ನೋಡಿ ಈಗ ಒಂದು ಪಾಯಿಂಟ್, ಆಮೇಲೆ ಇಲ್ಲಿ. ಸೊ ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೆ, ಇಲ್ಲಿ ನಮಗೆ 10ನೇ ತಾರೀಕು ಅಂತ ಇಟ್ಕೊಳ್ಳಿ, 12ನೇ ತಾರೀಕು, 10ರಿಂದ 12ನೇ ತಾರೀಕುವರೆಗೆ ಅನ್ನೋದು ವರೆಗೆ ಆ ಟೈಮ್ ಪೀರಿಯಡ್ ಅಲ್ವಾ. ಸೊ ಇಲ್ಲಿಂದ ಇಲ್ಲಿವರೆಗೆ ನನ್ನ ಹತ್ರ ಹಣ ಇರುತ್ತೆ, ನಾನು ಅಲ್ಲಿವರೆಗೆ ಖುಷಿಯಾಗಿರ್ತೀನಿ. ವಿಚ್ ಮೀನ್ಸ್ ಎಲ್ಲಿವರೆಗೆ ಇಟ್ ಈಸ್ ಅನ್ಡಿಫೈನ್ಡ್. ಅದು ನಾನು ಕರೆಕ್ಟಾಗಿ ಇಲ್ಲಿವರೆಗೆ ಅಂತ ಹೇಳೋದಿಲ್ಲ, ಆ್ಯಸ್ ಲಾಂಗ್ ಆ್ಯಸ್ ಎಲ್ಲಿವರೆಗೆ ಇರುತ್ತೆ ಅದನ್ನು ನೀವು ಪರ್ಫೆಕ್ಟಾಗಿ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇಲ್ಲ. ಆ್ಯಸ್ ಲಾಂಗ್ ಆ್ಯಸ್ ಅಂತ ಹೇಳೋದು, ಆ್ಯಸ್ ಲಾಂಗ್ ಆ್ಯಸ್ ಶಿ ಹ್ಯಾಸ್ ಮನಿ, ಗೊತ್ತಿಲ್ಲ ಎಲ್ಲಿವರೆಗೆ ದುಡ್ಡು ಇರುತ್ತೆ ಅವಳ ಹತ್ರ ಅಂತ ಗೊತ್ತಿಲ್ಲ, ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೆ ಅವಳು ಖುಷಿಯಾಗಿರ್ತಾಳೆ. ಓಕೆ, ನೆಕ್ಸ್ಟ್, ಆ್ಯಸ್ ಲಾಂಗ್ ಆ್ಯಸ್ ಇಟ್ಸ್ ಸ್ನೋಯಿಂಗ್ ವಿ ಶುಡ್ ಸ್ಟೇ ಇನ್ ಸೈಡ್. ಎಲ್ಲಿವರೆಗೆ ಮಂಜು ಬೀಳುತ್ತಾ, ತಾ ಯಾಕೆ ಇಲ್ಲಿ ಸ್ನೋಯಿಂಗ್ ಇದೆ, ಎಲ್ಲಿವರೆಗೆ ಎಲ್ಲಿವರೆಗೆ ಮಂಜು ಬೀಳುತ್ತಾ ಇರುವುದೋ ಅಲ್ಲಿವರೆಗೆ ನಾವು ಒಳಗಡೆ ಇರಬೇಕು. ಆ್ಯಸ್ ಲಾಂಗ್ ಆ್ಯಸ್ ಇಟ್ಸ್ ಸ್ನೋಯಿಂಗ್ ವಿ ಶುಡ್ ಸ್ಟೇ ಅಂದರೆ ಇರಬೇಕು. ಆ್ಯಸ್ ಲಾಂಗ್ ಆ್ಯಸ್ ಇಟ್ಸ್ ಸ್ನೋಯಿಂಗ್ ವಿ ಶುಡ್ ಸ್ಟೇ ಇನ್ಸೈಡ್. ಆ್ಯಸ್ ಲಾಂಗ್ ಆ್ಯಸ್ ಇಟ್ಸ್ ರೈನಿಂಗ್, ಮಳೆ ಬರ್ತಾ ಇದೆ, ಎಲ್ಲೂ ಹೊರಗಡೆ ಹೋಗಾಗಿಲ್ಲ. ಸೊ ಆ್ಯಸ್ ಲಾಂಗ್ ಆ್ಯಸ್ ಇಟ್ಸ್ ರೈನಿಂಗ್ ವಿ ಹ್ಯಾವ್ ಟು ಸ್ಟೇ ಇನ್ಸೈಡ್, ಆರ್ ವಿ ಶುಡ್ ಸ್ಟೇ ಇನ್ಸೈಡ್, ಆರ್ ವಿ ಮಸ್ಟ್ ಸ್ಟೇ ಇನ್ಸೈಡ್. ಆ್ಯಸ್ ಲಾಂಗ್ ಆ್ಯಸ್ ಎಲ್ಲಿವರೆಗೆ ಮಳೆ ಆಗುತ್ತೋ, ಅಲ್ಲಿ ಮಳೆ ಆಗ್ತಾ ಇರುತ್ತೋ ಅಥವಾ ಆಗುತ್ತೋ, ಯಾವ ಟೆನ್ಸಲ್ ಬೇಕಾದ್ರೂ ಬಳಸ್ಬೋದು. ಈಗ ನೋಡಿ, ಖಂಡಿತ ಎಲ್ಲರಿಗೂ ಎಲ್ಲಿವರೆಗೆ ಒಪ್ಪಿಗೆ ಇದೆಯೋ,
ಈಗ ನಾವೇನೋ ಹೇಳ್ತೀವಿ ಅಂತ ಇಟ್ಕೊಳ್ಳಿ, ಈಗ ನಾನೇನೋ ಗ್ರೂಪಲ್ಲಿ ಹೇಳಿಬಿಡ್ತೀನಿ, ಅಥವಾ ನೀವೇನೋ ನನಗೆ ಸಜೆಷನ್ ಕೊಡ್ತೀರಾ, ನೀವೇನೋ ಸಜೆಷನ್ ಕೊಡ್ತೀರಾ, ಸರ್ 7-8 ಕ್ಲಾಸ್ ಬೇಡ ನಮಗೆಲ್ಲ ನಿದ್ದೆ ಬರುತ್ತೆ, ಊಟ ಮಾಡೋ ಟೈಮ್ ನಿದ್ದೆ ಬರುತ್ತೆ, 7 ಇಟ್ಕೊಳ್ಳಿ ಇಲ್ಲಾಂದರೆ 6 ಇಟ್ಕೊಳ್ಳಿ ಅಂತ ಹೇಳಿದ್ರೆ ನಾನು ಒಂದು ಮಾತು ಹೇಳ್ಬೋದು ನಿಮಗೆ, ಖಂಡಿತ ಎಲ್ಲಿವರೆಗೆ ಅಲ್ಲ ಎಲ್ಲಿವರೆಗೆ ಎಲ್ರಿಗೂ ಒಪ್ಪಿಗೆ ಇದೆಯೋ, ಶೋರ್ ಆಸ್ ಲಾಂಗ್ ಆಸ್ ಎವ್ರಿ ಒನ್ಸ್ ಓಕೆ ವಿತ್ ದ್ಯಾಟ್, ಯು ಗಾಟ್ ದ್ಯಾಟ್? ನೀವು ಹೇಳ್ತೀರಾ 8 ಬೇಡ 6 ಇಟ್ಕೊಳ್ಳೋಣ ಅಂತ ಹೇಳಿದಾಗ, ಶೋರ್ ಆಸ್ ಲಾಂಗ್ ಆಸ್ ಎವ್ರಿಬಡಿ ಈಸ್ ಓಕೆ ವಿತ್ ದ್ಯಾಟ್, ಐ ಆಮ್ ಓಕೆ ವಿತ್ ದ್ಯಾಟ್, ಓಕೆ ನಾನು ಒಪ್ಕೊಳ್ತೀನಿ, ಯಾವಾಗ ಒಪ್ಕೊಳ್ತೀನಿ ಅಂತ ಅರ್ಥ, ಶೋರ್ ಒಪ್ಕೊಳ್ತೀನಿ ಖಂಡಿತ, ಆದರೆ ಒಂದು ಕಂಡೀಷನ್ ಇದೆ, ಏನು? ಆಸ್ ಲಾಂಗ್ ಆಸ್ ಎವ್ರಿ ಒನ್ಸ್ ಓಕೆ, ಎವ್ರಿ ಒನ್ ಈಸ್, ಎವ್ರಿ ಒನ್ಸ್ ಇದರ ಅಪೋಸ್ಟ್ರೋಫಿ ಇದ್ರೆ ಎವ್ರಿ ಒನ್ಸ್ ಅಂತ ಬರುತ್ತೆ, ಎವ್ರಿ ಒನ್ ಈಸ್ ಓಕೆ ವಿತ್ ದ್ಯಾಟ್, ಎಲ್ರಿಗೂ ಒಪ್ಪಿಗೆ ಆಗಬೇಕು ಅಲ್ಲಿವರೆಗೆ ನಾನು ಒಪ್ಪೋದಿಲ್ಲ, ಎಲ್ರಿಗೂ ಒಪ್ಪಿಗೆ ಆದರೆ ನನಗೂ ಒಪ್ಪಿಗೆ ಅಂತ ಅರ್ಥ ಅದು, ಆಸ್ ಲಾಂಗ್ ಆಸ್ ಎವ್ರಿ ಒನ್ಸ್ ಓಕೆ ವಿತ್ ದ್ಯಾಟ್, ರೈಟ್? ದಿಸ್ ಬ್ರಿಡ್ಜ್ ಇಸ್ ಟ್ವೈಸ್ ಆಸ್ ಲಾಂಗ್ ಆಸ್ ದ್ಯಾಟ್ ಒನ್. ಇಲ್ಲಿ ನೋಡಿ ಇದ್ರದ್ದು ಬೇರೆ ಮೀನಿಂಗ್ ಏನು ಅಂತ ಹೇಳಿದ್ರೆ, ನಾನು 2 ಮೀನಿಂಗ್ ಇದೆ ಅಂತ ಹೇಳಿದಲ್ವಾ, ಸೊ ಇಲ್ಲಿ ಇದು ನಾವು ಆಸ್ ಲಾಂಗ್ ಆಸ್ ಅನ್ನು ಒಟ್ಟಿಗೆ ತಗೊಳ್ತೀವಿ, ಇಲ್ಲಿ ಆ ಸೇತುವೆ ಅದಕ್ಕಿಂತ 2 ಪಟ್ಟು ಉದ್ದವಿದೆ, ದ ಬ್ರಿಡ್ಜ್ ಈಸ್ ಟ್ವೈಸ್, ಟ್ವೈಸ್ ಅಂದರೆ 2, ಆಸ್ ಲಾಂಗ್ ಆಸ್ ದ್ಯಾಟ್ ಒನ್, ದ್ಯಾಟ್ ಒನ್ ಅಂದರೆ ಇನ್ನೊಂದು, ಅಥವಾ ಯಾವುದೋ ಒಂದು ಬ್ರಿಡ್ಜ್, ಈಗ ಒಂದು ಬ್ರಿಡ್ಜ್ ನಾವು ತೋರಿಸ್ತೀವಿ, 2 ಬ್ರಿಡ್ಜ್ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ, ಒಂದು ಚಿಕ್ಕದಿದೆ ಒಂದು ದೊಡ್ಡದಿದೆ, ಈಗ ಒಂದು ಬ್ರಿಡ್ಜು ಇಷ್ಟು ಉದ್ದ ಇದೆ ಅಂತ ಇಟ್ಕೊಳ್ಳಿ, ಓಕೆ ಬ್ರಿಡ್ಜ್ ಅಂತ ಅಂದ್ಕೊಳ್ಳಿ, ಇನ್ನೊಂದು ಬ್ರಿಡ್ಜು ಇದರದ್ದು 2 ಪಟ್ಟಿದೆ, ಇನ್ನೊಂದು ಬ್ರಿಡ್ಜ್ ಇದರದ್ದು 2 ಪಟ್ಟಿದೆ, ನೋಡಿ ಇದನ್ನು ನಾವು ಇದನ್ನು ಕಂಜಂಕ್ಷನ್ ಲೈಕ್ ಕಂಜಂಕ್ಷನ್ ಅಂತ ನಾನು ಯೂಸ್ ಮಾಡಿಲ್ಲ, ನಾನು ಡಿಫ್ರೆನ್ಸ್ಗೋಸ್ಕರ ನಾನು ತೋರಿಸ್ತೀನಿ.